ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಓದಿದ್ದಾರೆ ಐ ಟಿ ಐ ಸ್ಟೂಡೆಂಟ್ಸ್ ಇದ್ದಾರೆ ಇಂಜಿನಿಯರಿಂಗ್ ಹೋಲ್ಡರ್ಸ್ ಇದ್ದಾರೆ ಡಿಗ್ರಿ ತಗೊಂಡಿದ್ದಾರೆ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ ಆದರೆ ವಿಪರ್ಯಾಸ ಇವತ್ತು ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ ಉದ್ಯೋಗದಿಂದ ವಂಚಿತರಾಗಿದ್ದೀರಿ ಆದರೆ ಒಂದು ಮಾತು ಇವತ್ತು ಸನ್ಮಾನ್ಯ ಕುಮಾರಣ್ಣ ಈ ವೇದಿಕೆ ಮೂಲಕ ನಾನು ಅವರ ಧ್ವನಿಯಾಗೇ ಹೇಳ್ತೇನೆ ನಮ್ಮ ಚನ್ನಪಟ್ಟಣ ತಾಲೂಕು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಯುವಕ ಮಿತ್ರರೇ ಇವತ್ತು ಕುಮಾರಣ್ಣನಿಗೆ ಶಕ್ತಿಯನ್ನು ತುಂಬಿಸಿದ್ದೀರಿ ಕೇಂದ್ರದಲ್ಲಿ ಮಂತ್ರಿಗಳಾಗಿ ಮಾಡಿದ್ದೀರಿ ಇವತ್ತು ಕೈಗಾರಿಕೆ ಇಲಾಖೆಯನ್ನು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಕೈಯನ್ನು ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಆಶೀರ್ವಾದ ಮಾಡಿದ್ದಾರೆ ಏಳುವರೆ ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಯುವಕ ಮಿತ್ರರಿಗೆ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಸಹಕಾರದಿಂದ ಅವರ ಪರವಾಗಿ ಮಾತನ್ನ ಕೊಡ್ತೇನೆ ನೂರಕ್ಕೆ ನೂರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಷ್ಟೇ ಅಲ್ಲ ಇವತ್ತು ಕೊನೆಯದಾಗಿ ಹೇಳ್ತೇನೆ ಅವಿದ್ಯಾವಂತ ಯುವಕ ಮಿತ್ರರ ಕಥೆ ಏನು ಅಂತ ನೀವು ಕೇಳಬಹುದು ಯಾಕೆಂದ್ರೆ ಎಲ್ಲ ಸಮುದಾಯದಲ್ಲೂ ಇವತ್ತು ಆರ್ಥಿಕ ಶೈಕ್ಷಣಿಕ ಶಕ್ತಿ ಇಲ್ಲ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ ಅಂತ ಅವಿದ್ಯಾವಂತ ಯುವಕರಿಗೂ ಕೂಡ ಇವತ್ತು ಇಂಡಸ್ಟ್ರೀಸ್ಗಳನ್ನ ತಗೋಬರ್ತೇವೆ ಫ್ಯಾಕ್ಟ್ರಿಗಳನ್ನ ಸೆಟ್ ಅಪ್ ಮಾಡ್ತೇವೆ